ನಮಸ್ಕಾರ. ನಮ್ಮ ವಿಶ್ವದಲ್ಲಿ ವಿಜ್ಞಾನ ಎಷ್ಟೇ ಮುಂದುವರೆದರೂ ಸಹ ಪ್ರಾರ್ಥನೆ ಮತ್ತು ಧ್ಯಾನಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಸ್ಥಾನ ಇದೆ. ವಿಜ್ಞಾನ, ವಿಜ್ಞಾನಿಗಳು ಮತ್ತು ಈ ವಿಜ್ಞಾನ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಅನೇಕರು ವೈಜ್ಞಾನಿಕ ಪದ್ಧತಿಯ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟರೂ ಸಹ ಅವರಿಗೆ ಎಲ್ಲೋ ಒಂದು ಕಡೆ ಈ ಪ್ರಪಂಚವನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ ಅನ್ನೋದನ್ನು ಎಲ್ಲರೂ ಒಪ್ತಾರೆ. ಹಾಗೆ ಒಪ್ಪಿ ಆ ಧ್ಯಾನದ ಬಗ್ಗೆ ಒಂದು ಸಂಶೋಧನೆಯನ್ನು ಮಾಡಿರ್ತಕ್ಕಂತಹ ಒಬ್ಬ ಶ್ರೇಷ್ಠ ವಿಜ್ಞಾನಿ ಮತ್ತು ವೈದ್ಯ ಅಂತಂದರೆ ಈ ಅಲೆಕ್ಸಿಸ್ ಕ್ಯಾರೆಲ್. ಅಲೆಕ್ಸಿಸ್ ಕ್ಯಾರೆಲ್ ಫ್ರಾನ್ಸ್ ದೇಶದವರು. ಇವರು ಈತ ದೇವರ ಬಗ್ಗೆ ನಂಬಿಕೆ ಇಲ್ಲದೆ ಇರತಕ್ಕಂತಹ ಒಬ್ಬ ನಾಸ್ತಿಕ. ನಾಸ್ತಿಕವಾದವನ್ನು ಅವರು ಎಲ್ಲ ಕಡೆಯೂ ಸಹ ಅವರು ಹೇಳ್ತಾ ಇದ್ದರು. ದೇವರೇ ಇಲ್ಲ, ದೇವರನ್ನು ಪ್ರಾರ್ಥನೆ ಮಾಡೋದ್ರಿಂದ ಯಾವುದೇ ಉಪಯೋಗ ಇಲ್ಲ ಅಂತ ಹೇಳ್ತಾ ಇದ್ದರು. ಇಂಥ ಒಬ್ಬ ವ್ಯಕ್ತಿ ಎಷ್ಟು ದೊಡ್ಡ ಒಬ್ಬ ವೈದ್ಯ ಅಂತಂದರೆ ಅನೇಕ ವಾಸಿ ಮಾಡದೇ ಆಗದೇ ಇರತಕ್ಕಂತಹ ಅನೇಕ ರೋಗಗಳನ್ನು ಅವರು ವಾಸಿ ಮಾಡ್ತಾಯಿದ್ರು. ಶಸ್ತ್ರಚಿಕಿತ್ಸಕರು ಅಂತಕ್ಕಂತಹ ಅತ್ಯುತ್ತಮ ಶಸ್ತ್ರಚಿಕಿತ್ಸಕರು ಅಂತಹ ಹೆಸರನ್ನು ಪಡೆದಿದ್ದರು. ಇಂಥವರು 1922ರಲ್ಲೇ ಅವರಿಗೆ ನೋಬೆಲ್ ಪಾರಿತೋಷಕವನ್ನು ಸಹ ಅವರು ಪಡೆದಿದ್ದಂತಹ ಒಬ್ಬ ಪ್ರಖ್ಯಾತ ವೈದ್ಯರವರು. ಅವರು ಒಂದು ಸರಿ ಈ ಫ್ರಾನ್ಸ್ ದೇಶದ ಪ್ಯಾರಿಸ್ಸಿನ ಮಧ್ಯಭಾಗದಲ್ಲಿ ಒಂದು ಜಾತ್ರೆ ನಡೀತಾ ಇರುತ್ತೆ. ಆ ಜಾತ್ರೆಯ ಸಮಯದಲ್ಲಿ ಅಲ್ಲೊಂದು ಕೆರೆ ಇರುತ್ತೆ. ಆ ಕೆರೆಯಲ್ಲಿ ಯಾರು ಸ್ನಾನ ಮಾಡ್ತಾರೆ ಅವರಿಗೆ ಈ ರೋಗವಾಸಿಯಾಗುತ್ತೆ ಅಂತಕ್ಕಂಥ ಒಂದು ಪ್ರತೀತಿ ಇರುತ್ತೆ. ಇವರಿಗೆ ತುಂಬ ಆಶ್ಚರ್ಯವಾಗುತ್ತೆ. ಯಾವುದೇ ಚಿಕಿತ್ಸೆಯಲ್ಲಿ ಅದು ಹೇಗೆ ವಾಸಿ ಮಾಡೋದಕ್ಕೆ ಸಾಧ್ಯ ಅಂತಂದು ಅದನ್ನು ಪರೀಕ್ಷೆ ಮಾಡಬೇಕು ಅಂತ ಹೋಗ್ತಾರೆ. ಅನೇಕ ರೋಗಿಗಳನ್ನು ಮೊದಲು ತಪಾಸಣೆ ಮಾಡ್ತಾರೆ. ಅವರು ಆ ನದಿಯ ಒಂದು ಆ ಕೊಳದಲ್ಲಿ ಸ್ನಾನ ಮಾಡಿ ಹೊರಗೆ ಬಂದ ಮೇಲೆ ಮತ್ತೆ ಪರೀಕ್ಷೆಯನ್ನು ಮಾಡಿದಾಗ ಅವರಿಗೆ ರೋಗ ವಾಸಿಯಾಗಿರುತ್ತೆ. ಅವರಿಗೆ ತುಂಬ ಆಶ್ಚರ್ಯವಾಗುತ್ತೆ. ಆ ನೀರನ್ನು ಪರೀಕ್ಷೆ ಮಾಡ್ತಾರೆ. ಆ ನೀರನ್ನು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಲಕ್ಷಾಂತರ ಬ್ಯಾಕ್ಟೀರಿಯಾಗಳು, ರೋಗಾಣುಗಳು ಇರುತ್ತೆ. ಅವರಿಗೆ ಆ ಯಾತಕ್ಕೆ ಆಶ್ಚರ್ಯ ಆಗುತ್ತೆ ಅಂತಂದರೆ ಆ ರೋಗಾಣುಗಳು ಸ್ನಾನ ಮಾಡ್ತಕ್ಕಂಥ ವ್ಯಕ್ತಿಗೆ ಅವು ಅವರ ದೇಹವನ್ನು ಸೇರಲ್ಲ, ದೇಹದಲ್ಲಿರ್ತಕ್ಕಂತಹ ರೋಗಾಣುಗಳು ಆ ನೀರಿಗೆ ಸೇರ್ತಾ ಇರುತ್ತೆ. ಅವಾಗ ಅವರಿಗೆ ಸ್ವಲ್ಪ ಕುತೂಹಲ ಬರುತ್ತೆ, ಇದ್ರ ಬಗ್ಗೆ ಇನ್ನೂ ಸಂಶೋಧನೆ ಮಾಡಬೇಕು ಅಂತಂದು ಈ ಚರ್ಚ್ಗೆ ಹೋಗ್ತಕ್ಕಂತಹ ಪ್ರಾರ್ಥನೆ ಮಾಡ್ತಕ್ಕಂತಹ ವ್ಯಕ್ತಿಗಳನ್ನು ಅವರು ಗಮನಿಸ್ತಾ ಇರ್ತಾರೆ. ಪ್ರತಿ ಭಾನುವಾರ ಎಷ್ಟು ಜನ ಚರ್ಚಿಗೆ ಹೋಗ್ತಾರೆ ಇದ್ರ ಬಗ್ಗೆ ಸಂಶೋಧನೆ ಮಾಡಬೇಕು ಅಂತ. ಅವಾಗ ಒಂದು ಸರಿ ಅವ್ರ ಹತ್ರ 4 ಜನ ಭಾಳ ಹೆಚ್ಚು ಅನಾರೋಗ್ಯ ಪೀಡಿತರಾಗಿರ್ತಕ್ಕಂಥ ರೋಗಿಗಳು ಬರ್ತಾರೆ. ಅವ್ರು 4 ಜನಕ್ಕೂ ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿರುತ್ತೆ. ಅವ್ರು ಹೇಳ್ತಾರೆ, ಇಬ್ಬರನ್ನ ಕರೆದು ಹೇಳ್ತಾರೆ, ನಿಮಗೆ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ನಾನು ನಾಳೆ ಮಾಡ್ತೀನಿ, ಬರಬೇಕು. ಇನ್ನಿಬ್ಬರಿಗೆ ಹೇಳ್ತಾರೆ, ನಿಮಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇಲ್ಲ, ನೀವು 1 ವಾರ ಕಾಲ ಪ್ರಾರ್ಥನೆಯನ್ನು ಮಾಡಬೇಕು. ಅದು ಯಾವ ರೀತಿ ಪ್ರಾರ್ಥನೆ ಅಂದರೆ ದೇವರಲ್ಲಿ ಅನನ್ಯ ಭಕ್ತಿಯನ್ನು ಇಟ್ಕೊಂಡು ದೇವರನ್ನು ಪ್ರಾರ್ಥನೆ ಮಾಡಬೇಕು, ದೇವರೇ ನನ್ನ ಈ ರೋಗ ವಾಸಿಯಾಗಲಿ ಅಂತ. ಆಮೇಲೆ 1 ವಾರ ಬಿಟ್ಟು ಬನ್ನಿ, ನಿಮ್ಮ ಕಾಯಿಲೆ ವಾಸಿಯಾಗಿರುತ್ತೆ ಅಂತ. ಇವರು ಇಬ್ಬರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾರೆ. ಆ ಶಸ್ತ್ರಚಿಕಿತ್ಸೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಪರೀಕ್ಷೆ ಮಾಡಿದಾಗ 1 ವಾರದ ಮೇಲೆ ಅವರ ಸಂಪೂರ್ಣ ರೋಗ ವಾಸಿಯಾಗಿರುತ್ತೆ. ಅದೇ ರೀತಿ ಅತ್ಯಂತ ಆಶ್ಚರ್ಯಕರ ವಿಚಾರ ಅಂತಂದರೆ ಪ್ರಾರ್ಥನೆ ಮಾಡಿರ್ತಕ್ಕಂತಹ ಮಾಡಿ ಬಂದಂತಹ ರೋಗಿಗಳು ಸಹ ಅಲ್ಲಿ ವಾಸಿಯಾಗಿರುತ್ತವ್ರಿಗೆ. ಇವರಿಗೆ ತುಂಬ ಅಚ್ಚರಿ ಆಗುತ್ತೆ. ಅವಾಗ ಅವ್ರು ಹೇಳ್ತಾರೆ, ಇಡೀ ಜಗತ್ತನ್ನು ನಿಯಂತ್ರಣ ಮಾಡ್ತಕ್ಕಂಥ ನಮಗೆಲ್ಲರಿಗೂ ಆಶ್ರಯದಾತನಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ, ಅದನ್ನೇ ನಾವು ದೇವರು ಅಂತ ನಾವು ತಿಳಿಬೇಕಾಗುತ್ತೆ ಅಂತಂದು ಅವರೊಂದು ಪುಸ್ತಕ ಬರೀತಾರೆ, ಮ್ಯಾನ್ ದ ಅನ್ನೋನ್ ಅಂತಕ್ಕಂಥ ಒಂದು ಪುಸ್ತಕ, ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಪುಸ್ತಕ. ಅದರಲ್ಲಿ ತಮ್ಮ ಅನುಭವಗಳನ್ನೆಲ್ಲ ಬರೆದು ಅವರು ದೇವರ ಬಗ್ಗೆ ಒಂದು ತಮಗಿದ್ದಂತಹ ಭಾವನೆಯನ್ನು ಅವರು ಬದಲಾವಣೆ ಮಾಡ್ಕೊಳ್ತಾರೆ. ಅವತ್ತಿನಿಂದ ಅವರು ಆಸ್ತಿಕರಾಗ್ತಾರೆ ಅವರು. ಆಮೇಲೆ ಅಷ್ಟಕ್ಕೆ ಸುಮ್ಮನಾಗಲ್ಲ, ಅವರೊಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಅದರ ಹೆಸರು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪ್ರೇಯರ್ ಅಂತ. ಅದರ ಮೂಲಕ ಈ ಪ್ರಾರ್ಥನೆಗೆ ಇರ್ತಕ್ಕಂತಹ ಶಕ್ತಿಯನ್ನು ಅವರು ಜನರಿಗೆ ಬೋಧನೆ ಮಾಡ್ತಾರೆ. ಹೀಗೆ ಜಗದ್ವಿಖ್ಯಾತವಾಗಿರ್ತಕ್ಕಂಥ ಒಬ್ಬ ವಿಜ್ಞಾನಿ ಮತ್ತು ವೈದ್ಯ ಈ ತಮ್ಮ ಪ್ರಾರ್ಥನೆಯ ಮೂಲಕ ಅನೇಕ ರೋಗಗಳನ್ನು ವಾಸಿ ಮಾಡ್ಬೋದು, ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೋದು ಅನ್ನೋದನ್ನು ಅವರು ಪ್ರಾಯೋಗಿಕವಾಗಿ ಸಿದ್ಧ ಮಾಡಿ ತೋರಿಸಿ ನಾಸ್ತಿಕವಾದಕ್ಕೆ ಒಂದು ಸವಾಲನ್ನು
ಅವರು ಒದಗಿಸಿಕೊಡ್ತಾರೆ ಅಂತಹ ಈ ಅಲೆಕ್ಸಿಸ್ ಕ್ಯಾರೆಲ್ ಇವತ್ತಿಗೂ ಸಹ ಅವರ ಒಂದು ಹೆಸರು ಇಡೀ ವಿಶ್ವಾದ್ಯಂತ ಹೆಸರನ್ನು ಗಳಿಸಿದೆ. ನಮಸ್ಕಾರ.